ಕರ್ನಾಟಕದ ಸಮಸ್ತ ಶಿಕ್ಷಕ ಬಂಧುಗಳಿಗೂ ಹಾಗೂ ಶಿಕ್ಷಣ ಇಲಾಖೆಯ ಪ್ರತಿಯೊಬ್ಬ ಭಾಗಿದಾರರಿಗೂ ಎಮ್ಮ ಮತ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ ಮಾಡುವ ನಮಸ್ಕಾರಗಳು. ಕೋವಿಡ್ 19 ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಆದ ಹಿನ್ನಡೆಯನ್ನ ಸುಧಾರಿಸಲು ಶಿಕ್ಷಣ ಇಲಾಖೆ ರೂಪಿಸಿರುವಂತಹ ಕಾರ್ಯಕ್ರಮ ಕಲಿಕಾ ಚೇತರಿಕೆ ಕಾರ್ಯಕ್ರಮ. ಏನಿ ಕಲಿಕಾ ಚೇತರಿಕೆ ಕಾರ್ಯಕ್ರಮ, ಏನಿದರ ರೂಪರೇಷೆ, ಹೇಗಿದರ ಅನುಷ್ಠಾನ ಎಂಬುದರ ಬಗ್ಗೆ ಹಲವು ಸಂಶಯಗಳನ್ನ ತಲೆತುಂಬಿಕೊಂಡಿದ್ದೀರಾ. ಹಾಗಾದರೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಒದಗಿಸುವಂತಹ ಏಕೈಕ ಅವಕಾಶ ಈಗ ನಿಮ್ಮ ಮುಂದೆ ಬಂದಿದೆ. ಹೌದು, ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ರಿಜಿಸ್ಟರ್ಡ್ ರಾಜ್ಯ ಘಟಕ ಧಾರವಾಡದ ವತಿಯಿಂದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಲತಾ ಎಸ್ ಮುಳ್ಳೂರವರ ನೇತೃತ್ವದಲ್ಲಿ ದಿನಾಂಕ 1/5/2022 ರವಿವಾರದಂದು ಸಂಜೆ 4 ಗಂಟೆಗೆ ವೆಬಿನಾರ್ ಕಾರ್ಯಕ್ರಮ ಆಯೋಜನೆಗೊಳ್ಳುತ್ತದೆ. ವೆಬಿನಾರ್ನ ವಿಷಯ ಕಲಿಕಾ ಚೇತರಿಕೆ ಹೇಗೆ ಏನು ಹಾಗೂ ಸಂವಾದ ಕಾರ್ಯಕ್ರಮ. ಅಂದ ಹಾಗೆ ಈ ಒಂದು ಕಾರ್ಯಕ್ರಮದ ಉಪನ್ಯಾಸಕರು ಯಾರು ಎಂದು ಕೇಳುತ್ತಿದ್ದೀರಾ. ಉಪನ್ಯಾಸ ಹಾಗೂ ಸಂವಾದ ನಡೆಸಿಕೊಡುವವರು ಡಾಕ್ಟರ್ ಗುಣವತಿ ಎಸ್, ಕಿರಿಯ ಕಾರ್ಯಕ್ರಮಾಧಿಕಾರಿಗಳು, ರಾಜ್ಯ ಯೋಜನಾ ನಿರ್ದೇಶಕರ ಕಚೇರಿ, ಸಮಗ್ರ ಶಿಕ್ಷಣ ಕರ್ನಾಟಕ, ಬೆಂಗಳೂರು. ಉಪನ್ಯಾಸಕರ ಪರಿಚಯ. ಪ್ರಸ್ತುತ ಡಾಕ್ಟರ್ ಗುಣವತಿ ಎಸ್ ಮೇಡಂ ರವರು ಸಮಗ್ರ ಶಿಕ್ಷಣ ಕರ್ನಾಟಕ ಬೆಂಗಳೂರು ಇಲ್ಲಿ ಕಿರಿಯ ಕಾರ್ಯಕ್ರಮಾಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಎಂಎ ಕನ್ನಡ, ಎಂಎ ಸಮಾಜಶಾಸ್ತ್ರ ಹಾಗೂ ಎಂಎಡ್ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಮುಗಿಸಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸಾಹಿತ್ಯ ಅಧ್ಯಯನ ವಿಭಾಗದಲ್ಲಿ ಮಂಡಿಸಿ ಪೂರ್ಣಚಂದ ತೇಜಸ್ವಿ ಹಾಗೂ ನಾಗೇಶ್ ಹೆಗಡೆಯರವರ ಸಾಹಿತ್ಯದಲ್ಲಿ ಪರಿಸರ ಪ್ರಜ್ಞೆಯ ಸ್ವರೂಪ ಎಂಬ ಮಹಾಪ್ರಬಂಧಕ್ಕೆ 2019 ಸಾಲಿನ ಪಿಎಚ್ಡಿ ಪದವಿ ಲಭಿಸಿದೆ. ಕರ್ನಾಟಕ ಪಠ್ಯಪುಸ್ತಕ ರಚನಾ ಸಮಿತಿಯಲ್ಲಿ ಸದಸ್ಯರಾಗಿಯೂ ಶಿಕ್ಷಕರ ತರಬೇತಿ ಸಾಹಿತ್ಯ ಹಾಗೂ ಮಾರ್ಗದರ್ಶಿ ರಚನೆಯಲ್ಲಿ ಸಾಕಷ್ಟು ಮಾಡ್ಯೂಲ್ ರಚನೆಯಲ್ಲಿ ನೇತೃತ್ವ ವಹಿಸಿಕೊಂಡಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಹಲವಾರು ಶೈಕ್ಷಣಿಕ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದಾರೆ. ಇಂತಹ ರಾಜ್ಯ ಮಟ್ಟದ ಮಹಿಳಾ ಅಧಿಕಾರಿಗಳು ನಮ್ಮ ವೆಬಿನಾರ್ಗೆ ಕಲಿಕಾ ಚೇತರಿಕೆ ಕಾರ್ಯಕ್ರಮ ಕುರಿತು ಮಾತನಾಡಲು, ಮಾರ್ಗದರ್ಶನ ಮಾಡಲು ಆಗಮಿಸುತ್ತಿದ್ದಾರೆ. 1ರಿಂದ 10ನೇ ತರಗತಿಯವರೆಗೆ ತರಗತಿ ನಿರ್ವಹಿಸುವ ಸಮಸ್ತ ಶಿಕ್ಷಕ ಶಿಕ್ಷಕಿಯರೆಲ್ಲರೂ ನಲಿಕಲಿ ತರಗತಿ. ಕನ್ನಡ ನಾಡಿನ ಸಮಸ್ತ ಗುರುಬಳಕ್ಕೆ ನಮಸ್ಕಾರಗಳು. ಕಳೆದೆರಡು ವರ್ಷದಲ್ಲಿ ಕರೋನಾದ ಹಾವಳಿಯಿಂದಾಗಿ ಎಲ್ಲ ಮಕ್ಕಳ ಶೈಕ್ಷಣಿಕ ಕೊರತೆಯುಂಟಾಗಿರುವುದು ಎಲ್ಲರಿಗೂ ತಿಳಿದಂತಹ ವಿಷಯವಾಗಿದೆ. ಪ್ರಸ್ತುತ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಕಲಿಕಾ ಚೇತರಿಕೆಯ ವರ್ಷವನ್ನಾಗಿ 2022-23 ಘೋಷಣೆ ಮಾಡಿದೆ. ಆದ ಕಾರಣ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ರಿಜಿಸ್ಟರ್ ರಾಜ್ಯ ಘಟಕ ಧಾರವಾಡದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಲತಾ ಎಸ್ ಮುಳ್ಳೂರವರ ಘನ ಅಧ್ಯಕ್ಷತೆಯಲ್ಲಿ ವಿಶೇಷ ವಿಶಿಷ್ಟ ವಿನೂತನ ಕಾರ್ಯಕ್ರಮ ಕಲಿಕಾ ಚೇತರಿಕೆಯೊಂದಿಗೆ ಸಂವಾದ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಯೋಜನೆಯ ಗುರಿ ಉದ್ದೇಶಗಳೊಂದಿಗೆ ಸಂವಾದ ಕಾರ್ಯಕ್ರಮ ಹಾಗೂ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಡಾಕ್ಟರ್ ಗುಣವತಿ ಎಸ್, ಹಿರಿಯ ಕಾರ್ಯಕ್ರಮಾಧಿಕಾರಿಗಳು, ರಾಜ್ಯ ಯೋಜನಾ ನಿರ್ದೇಶಕರ ಕಚೇರಿ, ಸಮಗ್ರ ಶಿಕ್ಷಣ ಕರ್ನಾಟಕ ಬೆಂಗಳೂರು ಇವರು ಗೌರವಾನ್ವಿತರು ಉಪನ್ಯಾಸವನ್ನು ನೀಡಲಿದ್ದಾರೆ. ಇವರ ಉಪನ್ಯಾಸದ ಪರಿಚಯವನ್ನು ರಾಜ್ಯ ನಲಿಕಲಿ ಸಂಪನ್ಮೂಲ ವ್ಯಕ್ತಿಯಾದ ಶ್ರೀಯುತ ರವೀಂದ್ರ ಆಡಿಯವರು ನೆರವೇರಿಸಲಿದ್ದಾರೆ. ಬನ್ನಿ, ಮೈಕ್ರೋಸಾಫ್ಟ್ ಟೀಮ್ನ ಮೂಲಕ ದಿನಾಂಕ 1/5/2022 ಭಾನುವಾರ ಸಂಜೆ 4 ಗಂಟೆಗೆ ವೆಬಿನಾರ್ನಲ್ಲಿ ಭಾಗವಹಿಸಿ ಈ ಒಂದು ಕಲಿಕಾ ಚೇತರಿಕೆಯ ವರ್ಷದ ಗುರಿ ಉದ್ದೇಶಗಳನ್ನು ತಿಳಿದುಕೊಂಡು ಕಲಿಕಾ ನ್ಯೂನತೆಯನ್ನು ನೀಗಿಸುವಲ್ಲಿ ಮಕ್ಕಳಿಗೆ ಸನ್ನದ್ಧರಾಗೋಣ. ಬನ್ನಿ ವೆಬಿನಾರ್ಗೆ ಜಾಯ್ನ್ ಆಗಿರಿ. ಧನ್ಯವಾದಗಳೊಂದಿಗೆ ಪ್ರಕಟಣೆ. ರಂಜಿತಾ ಗೋಪಿ, ರಾಜ್ಯ ತಾಂತ್ರಿಕ ಸಮಿತಿಯ ಪ್ರಚಾರ ಮತ್ತು ಪ್ರಕಟಣೆ ವಿಭಾಗ, ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ರಿಜಿಸ್ಟರ್ ರಾಜ್ಯ ಘಟಕ ಧಾರವಾಡ. ಧನ್ಯವಾದಗಳು.